ಇದು ತುಂಬ ನಾನು ವೆಂಕಟ್ ಸರ್ ಪ್ರೊಡ್ಯೂಸರ್ ವೆಂಕಟ್ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಅನ್ನಬೇಕು. ಯಾಕಂದರೆ ಫಸ್ಟ್ ಟೈಮ್ ಅವ್ರು ನಾನು ಕೇಳಿದಾಗ ಈ ಪಿಕ್ಚರ್ಗೆ ಐ ವಾಸ್ ಆ್ಯಕ್ಚುಲಿ ಕ್ವೈಟ್ ಶಾಕ್ಡ್ ಆ್ಯಂಡ್ ಸರ್ಪ್ರೈಸ್ಡ್. ಯಾಕಂದರೆ ಇಟ್ ಟೇಕ್ಸ್ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಮೈಂಡ್ ಸೆಟ್. ಒಂದು ಪ್ರೊಡ್ಯೂಸರ್ಗೆ ಇಲ್ಲದ್ರೆ ಡಿರೆಕ್ಟರ್ಗೆ ಒಂದು ಐಡಿಯಾ ಇರಬೇಕು ಈ ಥರ ಒಂದು ಆರ್ಟಿಸ್ಟ್ ಈ ಥರ ರೋಲ್ ಮಾಡ್ಬೋದು ಅಂತ, ಮೋಸ್ಟ್ಲಿ ಒಂದು ವಿಷನ್ ಇರಬೇಕು ಅವ್ರಿಗೆ. ಸೊ ಅವ್ರು ನಾನು ಬಂದು ಕೇಳಿದಾಗ ಐ ವಾಸ್ ವೆರಿ ಹ್ಯಾಪಿ. ಸೊ ಐ ಸೆಡ್ ಯೆಸ್ ಆ್ಯಂಡ್ ಐ ವಾಂಟೆಡ್ ಟು ಡೂ ಒಂದು ರಿಯಲ್ ಸ್ಕ್ರಿಪ್ಟ್ ಥರ, ಒಂದು ಸಮಥಿಂಗ್ ದಟ್ ಈಸ್ ಮೋರ್ ರಿಯಲ್, ಒಂದು ಟ್ರೂ ಟು ಲೈಫ್ ಆ ಥರ ಒಂದು ಸ್ಕ್ರಿಪ್ಟ್ ಮಾಡಬೇಕಂತ ತುಂಬ ಆಸೆ ಇತ್ತು. ಅದು ಬೇರೆ, ಇದು ತುಂಬ ಡಿಫ್ರೆಂಟ್ ಆಗಿತ್ತು. ಇಟ್ ಈಸ್ ನಾಟ್ ಓನ್ಲಿ ಕನೆಕ್ಟೆಡ್ ಟು ಟ್ರೂ ಲೈಫ್ ಇವೆಂಟ್ಸ್, ಒಂದು ನಾನು ತುಂಬ ಚೇಂಜ್ ಮಾಡಬೇಕಾಗಿತ್ತು. ನನ್ನ ಲುಕ್ಕು ಮತ್ತು ವಾಕ್ ಟಾಕ್ ಆ್ಯಟಿಟ್ಯೂಡು ಎಲ್ಲ ಐ ಹ್ಯಾಡ್ ಟು ಚೇಂಜ್ ಎವ್ರಿಥಿಂಗ್ ಕಂಪ್ಲೀಟ್ಲಿ. ಯಾಕಂದರೆ ಈ ಥರ ರೋಲ್ ನಾನು ಯಾವತ್ತೂ ಮುಂಚೆ ಮಾಡಿರಲಿಲ್ಲ. ಸೊ ಇಟ್ ವಾಸ್ ಅ ಗುಡ್ ಚಾಲೆಂಜ್, ವೆರಿ ಇಂಟ್ರೆಸ್ಟಿಂಗ್ ಚಾಲೆಂಜ್ ಆ್ಯಂಡ್ ನನಗಂತೂ ತುಂಬ ಖುಷಿ ಇತ್ತು. ಅಫ್ಕೋರ್ಸ್ ಎವ್ರಿಬಡಿ ಇನ್ ದ ಫಿಲ್ಮ್ ಇಸ್ ಫ್ಯಾಂಟಾಸ್ಟಿಕ್, ಫ್ರಮ್ ಕೆ ಟಿ ಸರ್, ನಾಯಕ್ ಸರ್ ಹೂಸ್ ದ ಡಿರೆಕ್ಟರ್ ಆಫ್ ದ ಫಿಲ್ಮ್ ಆ್ಯಂಡ್ ಎವ್ರಿಬಡಿ ಹೂಸ್ ಪಾರ್ಟ್ ಆಫ್ ದ ಫಿಲ್ಮ್, ಅಸಿಸ್ಟೆಂಟ್ಸು, ಅಸೋಸಿಯೇಟ್ಸ್, ಎಲ್ಲ ಒಂದು ಟೀಮ್ ವರ್ಕ್ ಇತ್ತು. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಎವ್ರಿ ಆರ್ಟಿಸ್ಟ್ ಹೂಸ್ ಪಾರ್ಟ್ ಆಫ್ ದ ಫಿಲ್ಮ್, ಹೂಸ್ ಬೀನ್ ಪಾರ್ಟ್ ಆಫ್ ದ ಫಿಲ್ಮ್, ಅವರಿಲ್ಲ ಅಂದರೆ ದೆರ್ ಇಸ್ ಫಿಲ್ಮ್ ಇಲ್ಲ, ಇಟ್ ಈಸ್ ನಾಟ್ ಕಂಪ್ಲೀಟ್. ಸೊ ಐ ಫೀಲ್ ಇಟ್ ವಾಸ್ ಟೀಮ್ ವರ್ಕ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಈ ಥರದ ಅನುಭವ ಫಸ್ಟ್ ಅನ್ಕೊಂತೀನಿ ನಿಮ್ಮನ್ನು ಈ ಥರ ನೋಡಿರೋದು ನಾವೆಲ್ಲ. ಡೆಫಿನೆಟ್ಲಿ ಇದು ಫಸ್ಟ್ ಟೈಮ್ ಇದು ಈ ಥರ ಒಂದು ರೋಲ್ ಸಿಕ್ಕಿದೆ ನನಗೆ. ಮೋಸ್ಟ್ಲಿ ನೀವು ಹೇಳ್ದಂಗೆ ಎಲ್ಲ ಮುಂಚೆ ಎಲ್ಲ ಇಟ್ ವಾಸ್ ಲಾಟ್ ಆಫ್ ಗ್ಲ್ಯಾಮ್ ರೋಲ್ಸ್ ಆ್ಯಂಡ್ ಅಲ್ಲಿಂದ ನಾನು ಚೇಂಜ್ ಮಾಡಿಬಿಟ್ಟು ಫ್ರಮ್ ಸಿದ್ಲಿಂಗು, ಅಲ್ಲಿಂದ ನಂದು ಆ್ಯಕ್ಚುಲಿ ತುಂಬ ಎಫರ್ಟ್ ಇತ್ತು ಅದನ್ನು ಚೇಂಜ್ ಮಾಡೋಕ್ಕೆ. ಯಾಕಂದರೆ ತುಂಬ ಒಂದು ನಾಟ್ ಜಸ್ಟ್ ದ ಯುನೋ ಕನ್ನಡ ಇಂಡಸ್ಟ್ರಿ, ಮೋಸ್ಟ್ಲಿ ಎಲ್ಲ ಇಂಡಸ್ಟ್ರಿಯಲ್ಲೂ ಒಂದು ಏನಂದರೆ ನೀವು ಒಂಥರ ವೆನ್ ಯು ಡೂ ಅ ಗ್ಲ್ಯಾಮ್ ರೋಲ್ ದೇ ಹ್ಯಾವ್ ಓನ್ಲಿ ದಟ್ ಒಂದು ಹರ್ಡ್ ಮೆಂಟಾಲಿಟಿ, ಇದನ್ನೇ ನೀವು ಮಾಡ್ಬೋದು ಅಷ್ಟೇ, ಇನ್ಯಾವುದು ಮಾಡೋಕ್ಕಾಗಲ್ಲ ಅಂತ ದೇ ಹ್ಯಾವ್ ದಿಸ್ ಐಡಿಯಾ. ಸೊ ಅದನ್ನು ಚೇಂಜ್ ಮಾಡೋಕ್ಕೆ ಇಟ್ ಟುಕ್ ಅ ಲಾಟ್ ಆಫ್ ಎಫರ್ಟ್ ಫ್ರಮ್ ಮೈ ಸೈಡ್. ಆ್ಯಕ್ಚುಲಿ ನಾನು ಒಂದು 4-5 ಗ್ಲ್ಯಾಮ್ ಫಿಲ್ಮ್ಸ್ ರೆಫ್ಯೂಸ್ ಮಾಡಿದೆ ಆ್ಯಂಡ್ ದಟ್ಸ್ ಹೌ ಐ ಗಾಟ್ ಸಿದ್ಲಿಂಗು. ಅದಾದಿಂದ ದೆನ್ ಆಫ್ಟರ್ ದ್ಯಾಟ್ ಐ ಚೇಂಜ್ ಮೈ ಎಂಟೈರ್ ಲುಕ್ ಇನ್ ಫಿಲ್ಮ್ಸ್. ಆ್ಯಂಡ್ ಅದೇ ಥರ ಇದು ದಂಡುಪಾಲ್ಯ 4 ಸಿಕ್ಕಾಗ ನನಗೆ ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಎಕ್ಸೈಟೆಡ್. ಯಾಕಂದರೆ ಇಟ್ಸ್ ಅ ಡಿಫ್ರೆಂಟ್ ಫಿಲ್ಮ್, ಈ ಥರ ನಾನು ಯಾವತ್ತೂ ಮಾಡಿರಲಿಲ್ಲ ಮುಂಚೆ. ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್, ಗ್ರೇಟ್ ಚಾಲೆಂಜ್ ಹೇಳ್ದಂಗೆ, ಬಟ್ ವೆರಿ ವೆರಿ ಗುಡ್. ಸುಮನ್ ರಂಗನಾಥ್ ಅವರಿದ್ದ ತಕ್ಷಣ ನಿಮ್ಮ ಸಿ ವಿ ಕನ್ನಡಕ್ಕೆ ನೀವು ಇಂಟ್ರಿ ಹೋಗ್ತಾ ಇದ್ದ ಇಲ್ಲಿವರೆಗೂ ನೋಡಿದಾಗ ತುಂಬ ಗ್ಲಾಮರಸ್ ಹೀರೋ ಇದ್ರು. ಇವತ್ತು ಅಷ್ಟೇ ದೊಡ್ಡವರು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ಕಷ್ಟ ಇಷ್ಟ ಆಗ್ತಾರೆ. ಸೊ ಆ ಥರ ಒಂದು ಗ್ಲಾಮರಸ್ ಹೀರೋ ಇದ್ರು, ಈ ಥರ ಡಿ ಗ್ಲಾಮರಸ್ ಕ್ಯಾರೆಕ್ಟ್ ಕೊಟ್ಬಿಡೋದಕ್ಕೆ ಐ ಥಿಂಕ್ ಎಷ್ಟು ನೀವು ಏನೇ ವಾಟ್ ಎವರ್ ಇಟ್ ಈಸ್ ಗ್ಲ್ಯಾಮರ್ ರೋಲ್ ಎಸ್ಪೆಷಲಿ ಒಂದು ಲಿಮಿಟ್ ತನಕ ಮಾಡ್ಬೋದು, ಅದು ಆದಮೇಲೆ ತಿರ್ಗಾ ಎಷ್ಟಂತ ಮಾಡ್ಬೋದಲ್ಲ, ಯು ಕ್ಯಾನ್ ಡೂ ದಟ್ ಮಚ್. ಬಟ್ ವೆನ್ ಯು ಆರ್ ರೆಡಿ, ನಂತರ ಐ ಆಮ್ ಅ ವರ್ಸಟೈಲ್ ಆ್ಯಕ್ಟ್ರೆಸ್, ಐ ಕನ್ಸಿಡರ್ ಮೈ ಸೆಲ್ಫ್ ಟು ಬಿ ಎ ವರ್ಸಟೈಲ್ ಆ್ಯಕ್ಟ್ರೆಸ್. ಸೊ ಆ್ಯಂಡ್ ನನಗೆ ಐ ನೀಡ್ ಚಾಲೆಂಜಿಂಗ್ ಸ್ಕ್ರಿಪ್ಟ್ಸ್ ಆ್ಯಂಡ್ ಐ ನೀಡ್ ಚಾಲೆಂಜ್. ಒಂದು ಏನೇ ಒಂದು ರೋಲ್ ಇದ್ರೇ ನನಗೆ ಐ ನೀಡ್ ದ ಚಾಲೆಂಜ್. ಸೊ ಅದಿಲ್ಲ ಅಂದರೆ ಆ್ಯಸ್ ಅನ್ ಆರ್ಟಿಸ್ಟ್ ಯು ಡೈ, ಯು ನೋ ಯು ಡೋಂಟ್ ಫೀಲ್ ಲೈಕ್, ಐ ಮೀನ್ ಯು ಮಾಡ್ತಾನೆ ಇರ್ಬೋದು, ನೀವು ಎಷ್ಟು ಬೇಕಾದ್ರೂ ಮಾಡ್ಬೋದು, ಗ್ಲ್ಯಾಮರಸ್ ರೋಲ್ಸ್ ಮಾಡ್ಬೋದು ಆ್ಯಂಡ್ ಏನೋ ಒಂದು ವಾಟ್ ಎವರ್ ಯು ಆರ್ ಡೂಯಿಂಗ್ ಯು ಕ್ಯಾನ್ ಕೀಪ್ ಡೂಯಿಂಗ್ ಇಟ್. ಬಟ್ ನೀವು ಚೇಂಜ್ ಮಾಡಿದ್ರೆ ಆ್ಯಸ್ ಅನ್ ಆರ್ಟಿಸ್ಟ್ ಯು ಡೈ, ಯು ನೋ ಯು ಯು ಆರ್ ನಾಟ್, ಯು ಡೋಂಟ್ ಫೀಲ್ ಫುಲ್ಫಿಲ್ಡ್, ಒಂದು ಕಂಪ್ಲೀಟ್ ಫೀಲಿಂಗ್ ಬರೋಲ್ಲ. ಇಷ್ಟು ವರ್ಷ ಮಾಡಿದ್ಮೇಲೂ ಇನ್ನೇನು ಮಾಡ್ತಾ ಇದ್ದೀನಿ ನಾನು, ವಾಟ್ ಆಮ್ ಐ ಡೂಯಿಂಗ್ ಡಿಫ್ರೆಂಟ್ ಅಂತ ಅನಿಸ್ಬಿಡುತ್ತೆ. ಆ್ಯಂಡ್ ನನಗೆ ಆ್ಯಸ್ ಅನ್ ಆರ್ಟಿಸ್ಟ್ ಐ ರಿಯಲಿ ಡೋಂಟ್ ವರಿ ಅಬೌಟ್ ಡಿ ಗ್ಲ್ಯಾಮ್ ಮಾಡೋದು ಆ್ಯಂಡ್ ನೋ ಮೇಕಪ್ ಆರ್ ಕೂದಲು ಮೆಸ್ಸಿ ಆಗಿರೋದು ಅದೆಲ್ಲ ನಾನು ನೋಡೋಕ್ಕೆ ಹೋಗಲ್ಲ. ಯು ಹ್ಯಾವ್ ಟು, ವೆನ್ ಯು ಚೂಸ್ ಅ ರೋಲ್ ಅದನ್ನು ನೀವು ಫುಲ್ ನಿಮ್ಮ ಸಿನ್ಸಿಯರಿಟಿಯಿಂದ ಮಾಡಬೇಕು. ಯು ಹ್ಯಾವ್ ಟು ಗಿವ್ ಇಟ್ ಯುವರ್ ಆಲ್ 100%. ಯು ಹ್ಯಾವ್ ಟು ಗೆಟ್ ಇನ್ವಾಲ್ವ್, ಕಮಿಟೆಡ್ ಆಗಿರಬೇಕು. ಅದಿಲ್ಲ ಅಂದರೆ ನೀವು ಕ್ಯಾನ್ ನಾಟ್, ಯು ನೋ ದೆರ್ ಇಸ್ ನೋ ಪಾಯಿಂಟ್ ಆ್ಯಸ್ ಅನ್ ಆರ್ಟಿಸ್ಟ್. ಸೊ ನನಗೆ ದಂಡುಪಾಲ್ಯ ಆ ಚಾಲೆಂಜ್ ಕೊಡ್ತು ನನಗೆ ಟು ಡಿ ಗ್ಲಾಮರೈಸ್ ಮೈ ಸೆಲ್ಫ್ ಆ್ಯಂಡ್ ಡೂ ಸಮಥಿಂಗ್ ಡಿಫ್ರೆಂಟ್. ಸೊ ಅದಕ್ಕೆ ಲೈಕ್ ಐ ಸೆಡ್, ಐ ಮಸ್ಟ್ ಥ್ಯಾಂಕ್ ವೆಂಕಟ್ ಸರ್ ಆ್ಯಂಡ್ ಕೆ ಟಿ ನಾಯಕ್ ಸರ್. ಆ್ಯಂಡ್ ಅಫ್ಕೋರ್ಸ್ ನಾನು ಬಿಫೋರ್ ಐ ಫರ್ಗೆಟ್, ಐ ವಾಂಟ್ ಟು ನೇಮ್ ಎವ್ರಿಬಡಿ ಹೂಸ್ ಪಾರ್ಟ್ ಆಫ್ ದ ಫಿಲ್ಮ್. ಒನ್ ಇಸ್ ಸಂಜೀವ್, ದೆನ್ ದೇರ್ ಇಸ್ ಸೋಮು, ದೆನ್ ದೇರ್ ಇಸ್ ವಿಠಲ್, ದೇರ್ ಇಸ್ ಜೀವಾ, ದೇರ್ ಇಸ್ ಅರುಣ್, ಸ್ನೇಹಾ, ರಿಚಾ, ಇವರೆಲ್ಲ ಇಲ್ಲ ಅಂದರೆ ದೇರ್ ಇಸ್ ನೋ ಫಿಲ್ಮ್. ಅವರೇ ತುಂಬ, ಅವರು ತುಂಬ ಸಿನ್ಸಿಯರ್ ಆಗಿ ಎಲ್ಲರೂ ಅವ್ರ ಎಫರ್ಟ್ ಎಷ್ಟು ಹಾಕಿದಾರಂದರೆ ಅವರು ದೇ ಹ್ಯಾವ್ ಗಾನ್ ಬಿಯಾಂಡ್ ಪೀಪಲ್ಸ್ ಎಕ್ಸ್ಪೆಕ್ಟೇಷನ್ಸ್. ಏನಂದರೆ ಒಂದು
ಮಂತ್ಸ್ ಟುಗೆದರ್ ಅವ್ರು ಇನ್ವೆಸ್ಟ್ ಮಾಡಿದ್ದಾರೆ ಟೈಮ್, ಅವ್ರ ಲುಕ್ಕಲ್ಲಿ, ಆ ಆ್ಯಟಿಟ್ಯೂಡಲ್ಲಿ, ಆ ಫುಲ್ ಇನ್ವಾಲ್ವ್ಮೆಂಟ್ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ ಪಿಕ್ಚರ್ಗೆ, ಆ್ಯಂಡ್ ಅವ್ರ ಸಿನ್ಸಿಯರಿಟಿ. ಸೊ ಈ ಪಿಕ್ಚರಲ್ಲಿ ಎಲ್ಲರೂ, ಇಟ್ಸ್ ಅ ಟೀಮ್ ವರ್ಕ್, ಆ್ಯಂಡ್ ಲೈಕ್ ಐ ಸೆಡ್, ಅವರೆಲ್ಲ ದೇ ಆರ್ ನಾಟ್ ಪಾರ್ಟ್ ಆಫ್ ದ ಫಿಲ್ಮ್, ದ ಫಿಲ್ಮ್ ಇಸ್ ನಾಟ್ ಕಂಪ್ಲೀಟ್. ಸೊ ಲಾಟ್ ಆಫ್ ಥ್ಯಾಂಕ್ಸ್ ಟು ದಮ್. ಈ ಭಾಗದಲ್ಲಿ ಸ್ಮೋಕಿಂಗ್ ಎಕ್ಸ್ಪೀರಿಯನ್ಸ್ ಸಿನಿಮಾದಲ್ಲಿ, ಸ್ಮೋಕಿಂಗ್ ಎಕ್ಸ್ಪೀರಿಯನ್ಸ್ ಹೌದು ಅಲ್ಲಿ ಈ ಪಿಕ್ಚರಲ್ಲಿ ಏನಂದ್ರೆ, ದೇ ಆರ್ ಲೈಕ್ ಕ್ಯಾನಿಬಲ್ಸ್ ತರ, ಒಂದು ರಾ ಫೀಲ್ ಇರುತ್ತೆ ಫಿಲ್ಮಲ್ಲಿ. ಅವ್ರ ಆಟಿಟ್ಯೂಡ್ ಆ ಥರ ಇದೆ, ಎಲ್ಲರೂ ಪೀಪಲ್ ಹು ಆರ್ ಪಾರ್ಟ್ ಆಫ್ ದ ಫಿಲ್ಮ್, ಬಿಕಾಸ್ ಇಟ್ಸ್ ಟ್ರೂ ಲೈಫ್ ಇವೆಂಟ್ ಅಂತಾರಲ್ಲ, ಈ ಥರ ನಡೆದಿದ್ದು, ಈ ಥರ ನಡೆದಿದೆ, ನಡೀತಾನೂ ಇದೆ ಟು ಅ ಗ್ರೇಟ್ ಎಕ್ಸ್ಟೆಂಟ್. ಸೊ ಕ್ಯಾರೆಕ್ಟರ್ಸ್ ಇಲ್ಲಿ ಹೆಂಗೆ ಅಂದರೆ, ಅವರು ಊಟ ಬಗ್ಗೆ ಎಲ್ಲೋ ಎಲ್ಲಿ ಊಟ ಸಿಗುತ್ತೋ ಹೋಗ್ತಾರೆ, ಒಂದು ಚಿಕ್ಕ ಚೇನ್ಗೆ ಸಾಯಿಸೋಕ್ಕೆ ರೆಡಿಯಾಗಿದ್ದಾರೆ, ಒಂದು ಕ್ಯಾನಿಬಲ್ಸ್ ಥರ ಅವರು ಎಲ್ಲೋಲೋ ಮಲಗ್ತಾರೆ, ದೇ ಡೋಂಟ್ ಕೇರ್, ಒಂದು ಇಮೋಷನ್ಸ್ ಎಲ್ಲ ಇರಲ್ಲ, ತುಂಬ ರಫ್ ಕ್ಯಾರೆಕ್ಟರ್ಸು. ದಿಸ್ ಇಸ್ ದ ಕ್ಯಾರೆಕ್ಟರ್ ಆಫ್ ದ ಪೀಪಲ್ ಅಲ್ ಓವರ್ ಇನ್ ದಿಸ್ ಫಿಲ್ಮ್. ಸೊ ಅವರು ಸ್ಮೋಕ್ ಮಾಡ್ತಾರೆ, ಬೀಡಿ ಸ್ಮೋಕ್ ಮಾಡ್ತಾರೆ, ಸಿಗರೇಟ್ ಸ್ಮೋಕ್ ಮಾಡ್ತಾರೆ, ಚಿಲ್ಲಮ್ ಸ್ಮೋಕ್ ಮಾಡ್ತಾರೆ. ಅವರು ಒಂಥರ ಕೇರ್ ಫ್ರೀ, ಒಂದು ಆ್ಯಟಿಟ್ಯೂಡ್, ಒಂದು ಹಿಪ್ಪೀಸ್ ಥರ, ಒಂದು ಸತಿ ಇಲ್ಲಿರ್ತಾರೆ, ಇನ್ ನೆಕ್ಸ್ಟ್ ಎಲ್ಲಿರ್ತಾರೆ ಅಂತ ಗೊತ್ತಿರಲ್ಲ, ದೇ ಜಸ್ಟ್ ಕೀಪ್ ಮೂವಿಂಗ್. ಒಂದು ಏನು ಹೇಳ್ತಾರೆ, ಒಂದು ಸ್ಟ್ರಕ್ಚರ್ ಇಲ್ಲ, ಒಂದು ಏನೂ ಇಲ್ಲ, ದೇ ಜಸ್ಟ್ ಲೈಕ್ ಕ್ಯಾನಿಬಲ್ಸ್, ಲೈಕ್ ಆ್ಯನಿಮಲ್ಸ್ ಥರ ಇರ್ತಾರೆ ಅವರು. ಸೊ ಇಟ್ಸ್ ಅ ವೆರಿ ರಾ ಫೀಲ್. ಆ ಥರ ಕ್ಯಾರೆಕ್ಟರ್ ಮಾಡಲಿಕ್ಕೆ ಸ್ವಲ್ಪ ಇನ್ವಾಲ್ವ್ಮೆಂಟ್ ಜಾಸ್ತಿ ಬೇಕಾಗುತ್ತೆ. ನಿಮ್ಮ ಹೊಸದು ಅಂದರೆ ಆ ಥರದ ಕ್ಯಾರೆಕ್ಟ್ರು ಇನ್ವಾಲ್ವ್ ಆಗಿ ಹೊರಗೆ ಬರಲಿಕ್ಕೆ ಎಷ್ಟು ಟೈಮ್ ಬೇಕಾಯಿತು? ದಟ್ ಹ್ಯಾಂಗ್ ಓವರ್ ದಟ್ ಕ್ಯಾರೆಕ್ಟರ್ ಇನ್ವಾಲ್ವ್ ಆಗಿ ನೀವು ಮಾಡಿದಾಗ ಬ್ಯಾಕ್ ಮಾಡ್ತೀರಿ, ಹ್ಯಾಂಗ್ ಓವರ್ ಇರುತ್ತೆ? ಯಾಕಂದ್ರೆ ಕ್ರೌರ್ಯ ತುಂಬ ಇರುವಂಥ ಕ್ಯಾರೆಕ್ಟರ್ಗೆಲ್ಲ ಇಲ್ಲ. ಇಟ್ ಈಸ್ ಒಂದು ಯು ಹ್ಯಾವ್ ಟು, ಇದು ಸ್ವಲ್ಪ ಕಷ್ಟನೇ, ಯಾಕಂದರೆ ಒಂದು ಅವಳ ಆ್ಯಟಿಟ್ಯೂಡೇ ಬೇರೆ, ಆ್ಯಂಡ್ ಅದು ಮಾತ್ರ ಅಲ್ಲ, ಅವಳು ಮಾತಾಡೋದು ಒಂಥರ ಒಂದು ಇಮೋಷನ್ಸ್ ಇಲ್ಲ, ತುಂಬ ರಫ್ ಕ್ಯಾರೆಕ್ಟರು, ಮತ್ತು ಆಲ್ಮೋಸ್ಟ್ ಒಂದೊಂದ್ಸತಿ ಲೈಕ್ ಯುನೋ ಏನು ಹೇಳ್ತಾರೆ, ಜಸ್ಟ್ ಕೇರೇ ಇಲ್ಲ ಥರ, ಯುನೋ ನೋ ಕೇರ್ ಅಬೌಟ್ ಹೌ ಶಿ ಲುಕ್ಸು, ಹೆಂಗಿರ್ತಾರೆ ಒಂಥರ. ದಟ್ ಸೊ ದಟ್ ಕೈಂಡ್ ಆಫ್ ಇನ್ವಾಲ್ವ್ಮೆಂಟ್, ಎಸ್ ಐ ಹ್ಯಾಡ್. ಸ್ವಲ್ಪ ಟೈಮ್ ತೊಗೊಂತು ನನಗೆ ಟು ಗೆಟ್ ಇನ್ವಾಲ್ವ್ ಇನ್ ಟು ದಟ್ ಕ್ಯಾರೆಕ್ಟರ್, ಆ್ಯಂಡ್ ಇಟ್ ಕ್ಯಾನ್ ಒಂಥರ ಮೈಂಡ್ಗೂ ಒಂದೊಂದ್ಸತಿ ಇಟ್ ಕ್ಯಾನ್ ಡಿಸ್ಟರ್ಬ್ ಯು, ಬಿಕಾಸ್ ಅಲ್ಲಿರೋ ಸೀನ್ಸ್ ಎಲ್ಲ ತುಂಬ ರಫ್ ಸೀನ್ಸು. ದೇರ್ ಆರ್ ಲಾಟ್ ಆಫ್ ರೇಪ್ ಸೀನ್ಸ್, ದೇರ್ ಆರ್ ಲಾಟ್ ಆಫ್ ಸೀನ್ಸ್ ವೇರ್ ಯು ಆರ್ ಕಿಲಿಂಗ್ ಪೀಪಲ್. ಸೊ ಅದೆಲ್ಲ ಮಾಡಬೇಕಂದ್ರೆ ಇಟ್ ಟೇಕ್ಸ್ ಅ ಲಾಟ್ ಫ್ರಮ್ ಅನ್ ಆರ್ಟಿಸ್ಟ್. ಅಷ್ಟು ಈಸಿ ಅಲ್ಲ, ಇಟ್ಸ್ ನಾಟ್ ಈಸಿ, ಬಟ್ ದಟ್ ವರ್ಕ್ ಹಾರ್ಡ್. ಡೈಲಾಗ್ ತುಂಬ ಇಂಟೆನ್ಸ್ ಅನ್ನೋಕ್ಕಿಂತ ತುಂಬ ಕ್ರೌರ್ಯಕ್ಕೆ ಹತ್ತಿರ, ತುಂಬ ಅತಿ ಆಯ್ತು ಅನ್ನುವಂಥದ್ದು ಒಂದು ಡೈಲಾಗ್ ಬರುತ್ತೆ. ಬೇರೆಯವರ ವೈಫನ್ನು ರೇಪ್ ಮಾಡಿ ಕೊಲೆ ಮಾಡಿದಾಗ ಸಹಿಸ್ಕೋತಾರೆ ಅನ್ನುವಂಥದ್ದು ಡೈಲಾಗ್ ಬಗ್ಗೆ ನೀವು ಹೇಳೋದು. ಯಾಕಂದ್ರೆ ಕತೆ ಕೇಳಿದಾಗ ಒಂದು ಕಡೆ, ನಿಮ್ಮ ಕ್ಯಾರೆಕ್ಟರ್ ಡಿಸೈನ್ ಕೇಳಿದಾಗ ಒಂದು ಕಡೆ, ಡೈಲಾಗ್ ನೀವು ಹೇಳುವಾಗ ಏನು ತುಂಬ ಕಷ್ಟ ಅನಿಸ್ತಾ? ಯಾಕಂದರೆ ಡೈಲಾಗ್ಗಳು ಆಗಿದೆ ಎಲ್ಲವೂ. ಐ ಥಿಂಕ್ ತುಂಬ ಡೈಲಾಗ್ಸ್ ಈ ಪಿಕ್ಚರಲ್ಲಿ, ಆ್ಯಂಡ್ ನಾಟ್ ಓನ್ಲಿ ಡೈಲಾಗ್ಸ್, ಸೀನ್ಸು ತುಂಬಾ ಕಷ್ಟ ಇತ್ತು. ಬಿಕಾಸ್ ಇಟ್ ಈಸ್ ಅದೇನೇ ನೀವು, ಈವನ್ ದೋ ಯು ಥಿಂಕ್ ಯು ಆರ್ ಆ್ಯಕ್ಟಿಂಗ್ ಇನ್ ದ ಫಿಲ್ಮ್, ಬಟ್ ಇನ್ ಯುವರ್ ಮೈಂಡ್ ಯು ಆರ್ ಇನ್ವಾಲ್ವ್ ಆಗಿಬಿಟ್ಟಿದ್ದೀರಾ ಆ ಕ್ಯಾರೆಕ್ಟರ್ಗೆ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಥಿಂಕ್ ದಟ್ ಇದೆಲ್ಲ ನಡೀತಾ ಇತ್ತಾ, ಕ್ಯಾನ್ ಸಂಬಡಿ ಡೂ ದಿಸ್ ಅಂತ ಒಂದು ಥಾಟ್ ಬಂದೇ ಬರುತ್ತೆ ಆ್ಯಸ್ ಅನ್ ಆರ್ಟಿಸ್ಟ್. ಇದೆಲ್ಲ ಮಾಡ್ಬೋದಾ, ಈ ಥರ ಮಾತಾಡ್ಬೋದಾ, ಈ ಥರ ನಾವು ಥಿಂಕೇ ಮಾಡ್ಬೋದಾ ಅಂತ ದಟ್ ಥಾಟ್ ಬಂದೇ ಬರುತ್ತೆ ಆ್ಯಸ್ ಅನ್ ಆರ್ಟಿಸ್ಟ್. ಬಟ್ ಅದನ್ನು ಯು ಹ್ಯಾವ್ ಟು ಪುಟ್ ಇಟ್ ಅ ಸೈಡ್ ಆ್ಯಂಡ್ ಗೆಟ್ ಕಂಪ್ಲೀಟ್ಲಿ ಇನ್ವಾಲ್ವ್, ಬಿಕಾಸ್ ನಾಳೆ ನಾವು ಆಡಿಯನ್ಸ್ಗೆ ಕನ್ವಿನ್ಸ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಬಿ 100% ಇನ್ವಾಲ್ವ್ಡ್. ಸೊ ಅದೆಲ್ಲ ಇತ್ತು. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ದಟ್ ಟೇಕ್ ಪ್ಲೇಸ್ ನಮ್ಮ ಮೈಂಡಲ್ಲಿ ವೆನ್ ವಿ ಆರ್ ಡೂಯಿಂಗ್ ಅ ಸೀನ್, ಯು ನೋ ವಿ ಆರ್ ಲಾಟ್ ಆಫ್ ಕ್ವೆಶ್ಚನ್ಸ್ ಅದೆ, ಲಾಟ್ ಆಫ್ ಥಾಟ್ಸ್ ಅದೆ. ಬಟ್ ಆಸ್ ಅನ್ ಆರ್ಟಿಸ್ಟ್ ಯು ಹ್ಯಾವ್ ಟು ಗಿವ್ ಇಟ್ ಯು 100%. ಆ ಗ್ಯಾಂಗ್ ಬಗ್ಗೆ ಸುಮನ್ ರಂಗನಾಥ್ ಅವರಿಗೆ ಎಷ್ಟು ತಿಳ್ಕೊಂಡಿದ್ದಾರೆ ಈ ಸಿನಿಮಾ ಮಾಡೋದಕ್ಕೆ, ಅವ್ರ ಬಗ್ಗೆ ಓದಿದ್ದು, ಆ ಊರಿನ ಜನ, ಆ ಜನದ ಬಗ್ಗೆ, ಆ ಊರಿನ ಬಗ್ಗೆ ತಿಳ್ಕೊಂಡಿದ್ದಾರೆ ಹೇಗೆ? ಆ ಜನದ ಬಗ್ಗೆ ಐ ಲಿಟಲ್ ಬಿಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ನನಗೆ, ಆ್ಯಂಡ್ ಐಡ್ ಆಲ್ಸೋ ಬಟ್ ಐ ಹ್ಯಾಡ್ ನಾಟ್ ಸೀನ್, ಯಾವುದು ಪಿಕ್ಚರ್ ನೋಡಿರಲಿಲ್ಲ ಇದಕ್ಕಿಂತ ಮುಂಚೆ, ದಂಡುಪಾಲ್ಯ ಪಿಕ್ಚರ್ ಯಾವುದು ಐ ಡಿಂಟ್ ಸೀ ಇಟ್. ನಾನು ಬೇಕು ಅಂತ ನೋಡಲಿಲ್ಲ, ಬಿಕಾಸ್ ಐ ಡೋಂಟ್ ವಾಂಟ್ ಟು ಬಿ ಇನ್ಫ್ಲೂಯೆನ್ಸ್ಡ್ ಬೈ ಬೇರೆ ಯುನೋ ದ ಸ್ಟೋರಿ ಲೈನ್. ಯಾಕಂದರೆ ಇದರಲ್ಲಿ ಒಂದು ಕನೆಕ್ಟ್ ಇದೆ ಟು ದ ಅದರ್ ಫಿಲ್ಮ್ಸ್, ಬಟ್ ಇಟ್ಸ್ ಆಲ್ಸೋ ವೆರಿ ಡಿಫ್ರೆಂಟ್. ಸೊ ಅದನ್ನು ಒಂದು ಅಥೆಂಟಿಕ್ ಆಗಿ ನಾನು ಐ ಜಸ್ಟ್ ವಾಂಟ್ ಟು ಬಿ ಇನ್ವಾಲ್ವ್ಡ್ ಇನ್ ಇಟ್ ಆ್ಯಸ್ ಅ ಏನೋ ಒಂದು ನ್ಯೂ ಇದು ಥರ. ಐ ಡೋಂಟ್ ವಾಂಟ್ ಟು ಗೆಟ್ ಇನ್ಫ್ಲೂಯೆನ್ಸ್ ಬೈ ಟೂ ಮೆನಿ ಥಿಂಗ್ಸ್. ಒಂದು ಬಿಕಾಸ್ ನಮಗೆ ಸ್ಕ್ರಿಪ್ಟ್ ಇತ್ತು ಆ್ಯಂಡ್
ಐ ವಾಂಟೆಡ್ ಟು ಗೋ ಅಕಾರ್ಡಿಂಗ್ ಟು ದಿ ಸ್ಕ್ರಿಪ್ಟ್ ಬಟ್ ಐ ಹ್ಯಾಡ್ ಅನ್ ಐಡಿಯಾ ಆಫ್ ಇವ್ರು ಹೆಂಗಿದ್ದಾರೆ ಅಂತ ಗೊತ್ತಿತ್ತು ನನಗೆ, ದ ಪೀಪಲ್ ಒಂದು ಕ್ಯಾನಿಬಲ್ಸ್ ಥರ ಒಂದು ಯುನೋ ರಫ್ ಕ್ಯಾರೆಕ್ಟರ್ಸ್ ಅಂತ ಗೊತ್ತಿತ್ತು. ದಟ್ ಇಮೇಜ್ ಐ ಹ್ಯಾಡ್ ಟು ಕೀಪ್ ಇನ್ ಮೈಂಡ್. ಬಟ್ ಅದು ಬಿಟ್ಟರೆ ನಾನು ಐ ಡಿಂಟ್ ವಾಂಟ್ ಟು ಬಿ ಇನ್ಫ್ಲೂಯೆನ್ಸ್ ಬೈ ಎನಿಥಿಂಗ್. ಐ ವಾಂಟೆಡ್ ಟು ಜಸ್ಟ್ ಗೋ ವಿತ್ ದ ಸ್ಕ್ರಿಪ್ಟ್ ಆ್ಯಸ್ ಅ ನ್ಯೂ ಥಿಂಗ್ ಯುನೋ ಆ್ಯಂಡ್ ಗೋ ವಿತ್ ವಾಟ್ ವಾಸ್ ಸೆಡ್. ಪರ್ಸನಲ್ ಕ್ವೆಶ್ಚನ್ ಕೇಳ್ಬೋದು, ಆಫ್ಟರ್ ಮ್ಯಾರೇಜ್ ಹೇಗಿದೆ ಲೈಫ್? ಫ್ಯಾಂಟಾಸ್ಟಿಕ್, ಎವ್ರಿಥಿಂಗ್ ಇಸ್ ಗ್ರೇಟ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಸ್ಕಿಂಗ್. ಐ ಆಮ್ ವೆರಿ ಹ್ಯಾಪಿ, ಐ ಮೆಟ್ ಅ ವಂಡರ್ಫುಲ್ ಮ್ಯಾನ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಗ್ರೇಟ್. ಥ್ಯಾಂಕ್ ಯು.